ಯಾಕೋದು ಸೇನೈತ ನಮ್ ಮನೆಯವ್ರ ಕಾಲಾಗ ಸಾಕು ಐತಿ, ದಿನ ನಷ್ಟಕ್ಕೂ ಉಪ್ಪಿಟ್ಟ, ಮೊನ್ನೆ ದೀಪಾವಳಿ ಹಬ್ಬದಾಗ ಅವಾಗ ಉಪ್ಪಿಟ್ಟ, ಇವತ್ತು ಉಪ್ಪಿಟ್ಟ ದೋಸ್ತ. ಅದಕ್ಕ ನಾವ್ರ ಜೊತೆ ಜಗಳ ಬಂದಿದೀನಿ. ಉಪ್ಪಿಟ್ಟ ಅಂದ್ರೆ ಏನು ತಿಳ್ಕೊಂಡಿ? ಉಪ್ಪಿಟ್ಟ ಅಂದ್ರೆ ಅದ ಕಾಂಕ್ರೀಟ್ ಇದ್ದಂಗ. ಉಪ್ಪಿಟ್ಟ ಅಂದ್ರ ಒಲಿ ಮೇಲೆ ಭೋಗಣಿ ಇಟ್ಟು ಎಣ್ಣಿ ಸಾಸ್ವಿ ಕರಿಬೇವು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ರವ ಹಾಕಿ ಅಳಗಾಡಿಸೋದಲ್ಲ ಉಪ್ಪಿಟ್ಟ. ಉಪ್ಪಿಟ್ಟ ಅಂದ್ರ ನಮ್ ಮಂದಿಗೆ ಅದೊಂದು ಭಾವನಾತ್ಮಕ ಸಂಬಂಧ ಇದ್ದಂಗ. ಈ ಜಗತ್ತದಾಗ ಎಷ್ಟೋ ಮಂದಿಗೆ ಇಡ್ಲಿ ವಡ ದೋಸೆ ಇದ್ದಿದ್ದೆ ಗೊತ್ತೇ ಇಲ್ಲ. ಯಾಕಂದ್ರ ಅವ್ರ ಮನ್ಯಾಗ ದಿನ ಉಪ್ಪಿಟ್ಟ. ಈಗ ನಮ್ಮ ಮನೆಗೆ ತಗೋ, ಮುಂಜಾನೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ತಾರ, ಅದೇ ಉಳಿದೈತಂತೇಳಿ ಮಧ್ಯಾಹ್ನ ಅದೇ ತಿನ್ನಿಸ್ತಾರ. ಇನ್ನ ರಾತ್ರಿ ಕೇಳಕ್ ಹೋಗ್ಬೇಡ, ಯಾಕಂದ್ರ ಈ ಮುಂಜಾನೆ ಮಧ್ಯಾಹ್ನ ಉಪ್ಪಿಟ್ಟು ಹೊಡೆತಕ್ಕ ರಾತ್ರಿ ಹಸಿವು ಅನ್ನೋದ ಮರ್ತು ಹೋಗ್ಬಿಟ್ಟಿರ್ತೈತಿ. ಈ ಉಪ್ಪಿಟ್ ಕತಿ ಹೇಳಕತ್ತೀವ ಅಂದ್ರ ಇದೊಂದು ಸಮುದ್ರ ಇದ್ದಂಗ, ಇದಕ್ಕೆ ದಂಡಿ ಅನ್ನೋದೇ ಇಲ್ಲ. ದೋಸ್ತ, ಈ ಉಪ್ಪಿಟ್ ಹಿಂದ ಇಷ್ಟು ದೊಡ್ಡ ಇತಿಹಾಸ ಇದ್ದಿದ್ದು ಇವತ್ತು ಗೊತ್ತಾಯ್ತು ದೋಸ್ತ. ದೋಸ್ತ ನಡಿ, ಉಪ್ಪಿಟ್ಟು ತಿನ್ನಕ್ ಹೋಗು ನಡಿ ದೋಸ್ತ. ನಡಿ ಅವ್ರಿಗೂ ತಿನ್ನಕ್ಕೆ.